ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟಿವರ್ ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ದಿಢೀರವಾಗಿ ರುಚಿ ರುಚಿಯಾದ ರೆಸಿಪಿ ತೋರಿಸ್ಕೊಂಬರ್ತೀನಿ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು ಬಟ್ಲಷ್ಟು ರವೆ ಹಾಕ್ಕೊಳ್ತಾ ಇರೋದು ಸಣ್ಣ ಇರೋವಂಥ ರವೆ ಹಾಕ್ಕೊಳ್ಳಿ ಅದಕ್ಕೆ ನೋಡಿ ಅರ್ಧ ಕಪ್ಪಿನಕಿನ್ನ ಒಳಗಡೆ ಸ್ವಲ್ಪ ಕುದಿ ಇಟ್ಟು ಈಗ ನಾವು ಒಂದು ಬಟ್ಲಷ್ಟು ರವೆ ತೊಗೊಂಡ್ರೆ ಕ್ವಾಂಟಿಟಿ ಪೂರ್ತಿ ಕಡಿಮೆ ಮಾಡ್ಕೊತ ಹೋಗಬೇಕು ಈಗ ನನಗೆ ಒಂದು ಬಟ್ಲಷ್ಟು ರವೆಗೆ ಅರ್ಧ ಹತ್ತಕ್ಕಿಂತ ಜಾಸ್ತಿ ಕಡಿಮೆ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಒಂದು ಎರಡು ಮೂರು ಚಮಚದಷ್ಟು ಕಡಲೆ ಹಿಟ್ಟು ಇವು ಮೂರು ಕೂಡ ಹಾಕ್ಕೊಂಡಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು ಇವೆಲ್ಲನೂ ಕೂಡ ಹಾಕ್ಕೊಂಡಿದ್ದೀವಿ ಈಗ ಇವೆಲ್ಲ ಕೂಡ ಹಾಕ್ಕೊಂಡ್ಮೇಲೆ ಮತ್ತೇನು ಹಾಕೋಬೇಕಂದ್ರೆ ನಾನು ಅರ್ಧ ಬಟ್ಲಷ್ಟು ಮೊಸ್ರು ಹಾಕ್ಕೊಳ್ತಾ ಇದ್ದೀನಿ ಈಗ ಮೊಸರು ಹಾಕ್ಕೊಂಡು ಒಂದು ಚೆನ್ನಾಗಿ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಸಖತ್ತಾಗಿ ದೋಸೆ ಬಿಟ್ರೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಬೇಕಾದರೆ ಇನ್ನೂ ಕೂಡ ನೀರು ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಬೋದು ಇಲ್ಲಿ ನೋಡಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ವ ಅದೇ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಚೆನ್ನಾಗಿ ಕರೆಕ್ಟಾಗಿ ರೆಡಿಯಾಗಿದೆ ಬೇಕಾದರೆ ನೀವು ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ನೀರು ಹಾಕೊಬೋದು ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಬೇಕಾದ್ರೆ ಬೇಕಾದರೆ ನೀರು ಹಾಕ್ಕೊಳ್ತೀನಿ ಈಗ ಇನ್ನೂ ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕೇ ಬೇಕು ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ಲ ಅದೇ ಹದ ಮಾಡ್ಕೋಬೇಕು ನೋಡಿ ಜಾಸ್ತಿ ಗಟ್ಟಿನೂ ಎಲ್ಲ ಜಾಸ್ತಿ ಇದಾವಲ್ಲ ದೋಸೆ ಹಿಟ್ಟಿನ ಹದ ಇರಬೇಕು ಈಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ಇದರಲ್ಲೆಲ್ಲ ಹಾಕ್ಕೊಂಡಿರೋದು ಗೊತ್ತಲ್ವಾ ಬನ್ನಿ ಮುಂದಿನ ಸಿಂಪಲ್ಲಾಗಿ ಇನ್ಸ್ಟೆಂಟ್ ದಿಢೀರ ದೋಸೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿನ ದೋಸೆ ತವ ಬಿಸಿಗೆ ಇಟ್ಕೊಂಡಿದ್ದೆ ಅದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆ ಮತ್ತು ನೀರು ಚೆನ್ನಾಗಿ ಹಚ್ಕೊಂಡು ಇರುತ್ತೆ ತವಾ ಚೆನ್ನಾಗಿ ಎಲ್ಲ ಬಿಸಿ ಆಗ್ತಾ ಇದೆ ಸೂಪರಾಗಿ ತವಾ ಕೂಡ ಬಿಸಿ ಆದಮೇಲೆ ಜಾಸ್ತಿ ಬಿಸಿ ಇರೋ ತವಾ ಮೇಲೆ ದೋಸೆ ಹಾಕ್ಬಾರ್ದು ಸಣ್ಣವರು ಇಟ್ಕೊಂಡಿರೋ ಇಟ್ಕೊಂಡ್ರೆ ಅವ್ರು ತವಸೆ ಯಾವಾಗಲೂ ಕೂಡ ಏನು ನೋಡಿ ಚೆನ್ನಾಗಿ ಎಲ್ಲ ಕಡೆ ನೀರೆಲ್ಲ ಹೌದಾ ನೋಡಿ ಚೆನ್ನಾಗಿ ನೀರು ಎಣ್ಣೆ ಎಲ್ಲ ಕೂಡ ಚೆನ್ನಾಗಿ ಹಾಕ್ಸ್ಕೊಂಡಿದೀವಲ್ಲ ಅದೆಲ್ಲನೂ ಕೂಡ ಚೆನ್ನಾಗಿ ತವೆ ಎಲ್ಲ ಬಿಸಿ ಆದಮೇಲೆ ನಾನು ದೋಸೆ ಬೆಟ್ರ್ ಹಾಕ್ಕೊಂಡು ಎಷ್ಟು ಸಖತ್ತಾಗಿ ದೋಸೆ ಹಾಕ್ಕೊಳ್ತಾ ಇದೀನಿ ಅಂತ ನೋಡ್ಬೋದು ನೀವು ಕೂಡ ರಾತ್ರಿಗಿಡೀ ನೆನೆ ಹಾಕಬೇಕಪ್ಪ ಮತ್ತು ಬೆಳಗ್ಗೆ ಮಾಡೋದಕ್ಕೆ ಅಷ್ಟೆಲ್ಲ ಜಂಜಟ್ಟಿನಲ್ಲಿ ಬೀಳೋದೇ ಬೇಡ ದಿಢೀರವಾಗಿ ಮನೆಯಲ್ಲಿ ನೋಡಿ ಬೇಕಾದಾಗ ಬೇಕಾದಾಗ ಮಾಡುವಂಥ ರವೆ ದೋಸೆ ನೋಡಿ ನನಗೆ ಚೆನ್ನಾಗಿ ದೋಸೆ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಬಯ್ಯೋದಕ್ಕೆ ಬಿಟ್ಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ದೋಸೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ನೋಡೋದಲ್ಲ ನೀವು ಕೂಡ ಈ ರೀತಿ ದೋಸೆ ಚೆನ್ನಾಗಿ ಮಾಡ್ಕೊಬೋದು ಇನ್ನೊಂದು ಕೂಡ ದೋಸೆ ಹಾಕ್ತೀನಿ ಈಗ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದಲ್ವಾ ಅದು ಎಣ್ಣೆ ಎಲ್ಲ ಹೋಗಬೇಕು ಅದಕ್ಕಾಗಿ ನೀರು ಹಾಕೋಬೇಕು ಮೇಲಿಂದ ಮತ್ತು ದೋಸೆ ಬೆಟ್ಟರೆ ಮತ್ತೊಂದು ಸರ್ತಿ ಹಾಕ್ತಾ ಇರೋದು ಎರಡು ಚಮಚದಷ್ಟು ದೋಸೆ ಬೆಟ್ಟರೆ ಹಾಕ್ಕೊಂಡು ಚೆನ್ನಾಗಿ ಅಗಲವಾಗಿ ಮಾಡ್ಕೊಂಡ್ರೆ ಏನು ಹೇಳಬೇಡಿ ಅಷ್ಟು ಸಖತ್ತಾಗಿರುವಂಥ ದೋಸೆ ಬರುತ್ತೆ ನಿಮಗೆ ಇದಕ್ಕೆ ದೋಸೆ ಜೊತೆಗೆ ಚಟ್ನಿ ಸಾಂಬಾರು ಏನು ಬೇಕಾದ್ರು ಮಾಡ್ಕೊಬೋದು ದಿಢೀರವಾಗಿ ರಾತ್ರಿ ಎಲ್ಲ ಮಾಡೋ ಪ್ರೊಸೆಸಿಂಗ್ ಮಾಡೋದಕ್ಕೆ ಹೋಗೋದೇ ಬೇಡ ದಿಢೀರವಾಗಿ ಮಾಡ್ಕೋಬೋದು ನೋಡಿ ಇದಕ್ಕೂ ಕೂಡ ಸ್ವಲ್ಪ ಮೇಲಿಂದ ಡೀಟೇಲ್ಸ್ ಅವ್ರಿ ಚೆನ್ನಾಗಿ ಎರಡು ಸೈಡ್ ಬೈಯೋದಕ್ಕೆ ಬಿಡಬೇಕು ಸೂಪರಾಗಿರೋವಂಥ ನೋಡಿ ಎಷ್ಟು ಸಕ್ಕತ್ತಾಗಿ ದಿಢೀರವಾಗಿ ಮಾಡಿರುವಂಥ ದೋಸೆ ಕೂಡ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೀಗೆ ಮುಂದಿರೋ ಮುಂದಿನ ಬರುವಂಥ ವೀಡಿಯೋಗಾಗಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದ್ರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ನಾವು ಕೂಡ ಸಿಗೋಣ ಅಲ್ಲಿವರೆಗೂ ನಮ್ಮ ಕಾಯ್ತಾ ಇರಿ ನೀವು ಕೂಡ ರೆಸಿಪಿ ನೋಡ್ಕೊಂಡು ಮಾಡ್ಕೊಳ್ತೀರಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ನಾನು ಇನ್ನೂ ಸಖತ್ತಾಗಿ ದಿಢೀರವಾಗಿ ಸೇಮ್ ದೋಸೆ ಬೆಟ್ರ್ ಯಾವ ರೀತಿ ಇದೆ ಅದೇ ರೀತಿ ಇದೆ ಒಂದು ದೋಸೆ ಕೂಡ ಸೇಮ್ ಅದೇ ಥರ ಬರ್ತಾಯಿದೆ ನೋಡ್ಬೋದು ಸ್ವಲ್ಪ ಕೂಡ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಬೇಕಾದರೆ ಮಸಾಲೆ ದೋಸೆ ಬಿಡ್ತಾರಲ್ವ ಅವರಿಗೆಲ್ಲ ಮಸಾಲೆ ದೋಸೆ ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿಬೇಡಿ ಸ್ವಲ್ಪ ದೋಸೆ ಚೆನ್ನಾಗಿ ಬೆಟ್ರ್ ಹಾಕ್ಕೊಂಡು ಬೆಲ್ಲದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಒಂದು ಅರ್ಧ ಚಿಟಿಕೆ ಅಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸವರಿದ್ರೆ ಮಸಾಲೆ ದೋಸೆ ರೆಡಿ ಆಯಿತು ನೋಡಿ ಸಕ್ಕತ್ತಾಗಿರುತ್ತೆ ಇದು ಕೂಡ ದೋಸೆ ಸೇಮ್ ಮಸಾಲೆ ದೋಸೆ ಥರನೇ ನೋಡಿ ಮಕ್ಕಳಿಗೆ ಕೂಡ ಮಾಡಿ ಕೊಡಿ ಏನೂ ಕೂಡ ಮಾಡೋ ಜಿಂಜಟಿ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ಮಸಾಲೆ ದೋಸೆ ಆಯಿತು ಕ್ರಿಸ್ಪಿರೋವಂಥ ದೋಸೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಎಷ್ಟು ಸಖತ್ತಾಗಿ ದೋಸೆ ಹಾಕುವಂಥ ಪ್ರೊಸೆಸಿಂಗ್ ನೀವೂ ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತವಾಗಿ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ ಕೂಡ ಸೂಪರಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಅಂತ ನೋಡಿ ಟ್ರೈ ಮಾಡಿ ಕ್ರಿಸ್ಪಿ ಆ್ಯಂಡ್ ಸಿಂಪಲ್ ದಿಢೀರೋ ದೋಸೆ ರುಚಿ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನೀವೇನು ಸರ್ವ್ ಮಾಡ್ಕೊಬೋದು ನಾನು ದಿಢೀರವಾಗಿ ಮಾಡಿರುವಂಥ ದೋಸೆ ನೋಡಿ ನಿಮಗೆ ಎಷ್ಟು ಮೆದುವಾಗಿ ಬೇಕಾದರೂ ಕೂಡ ಮಾಡ್ಕೋಬೋದು ಮೆತ್ತಗೆ ನಾನು ಸಿಂಪಲಾಗಿ ಕ್ರಿಸ್ಪಿಯಾಗಿ ಮಾಡಿದ್ದೀನಿ ತುಂಬಾ ಸಖತ್ತಾಗಿ ಬಂದಿತ್ತು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್